ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ವಿವಿ. ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇವತ್ತು ನಾವು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 18, ಆಪ್ಷನ್ ಬಿ 14, ಆಪ್ಷನ್ ಸಿ 22, ಆಪ್ಷನ್ ಡಿ 15. ಸರಿಯಾದ ಉತ್ತರ ಆಪ್ಷನ್ ಸಿ 22. ಎರಡನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಫ್ಲೋರಾ ಕಂಡುಬರುತ್ತದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶ. ಮೂರನೇ ಪ್ರಶ್ನೆ, ನಗುವ ಬುದ್ಧ ಎಂಬ ಹೆಸರಿನಲ್ಲಿ ಭಾರತದಲ್ಲಿ ಪ್ರಥಮ ಪರಮಾಣು ಪರೀಕ್ಷೆಯನ್ನು ನಡೆಸಿದ್ದು ಯಾವಾಗ? ಆಪ್ಷನ್ ಎ 1973, ಆಪ್ಷನ್ ಬಿ 1974, ಆಪ್ಷನ್ ಸಿ 1988, ಆಪ್ಷನ್ ಡಿ 1966. ಸರಿಯಾದ ಉತ್ತರ ಆಪ್ಷನ್ ಬಿ 1974. ನಾಲ್ಕನೇ ಪ್ರಶ್ನೆ, ಓಡೋಮೀಟರ್ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ? ಆಪ್ಷನ್ ಎ ಒತ್ತಡ, ಆಪ್ಷನ್ ಬಿ ಎತ್ತರ, ಆಪ್ಷನ್ ಸಿ ದೂರ, ಆಪ್ಷನ್ ಡಿ ವೇಗದ ಪರಿಮಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ದೂರ. ಪ್ರಶ್ನೆ ಐದು, ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜೂನ್ 21, ಆಪ್ಷನ್ ಬಿ ಜುಲೈ 29, ಆಪ್ಷನ್ ಸಿ ಮಾರ್ಚ್ 1, ಆಪ್ಷನ್ ಡಿ ಡಿಸೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ 29. ಪ್ರಶ್ನೆ ಆರು, ಲಿಂಫೋಸೈಟ್ಸ್ ಕಣಗಳು ಉಂಟಾಗುವ ಮಾನವ ದೇಹದ ಅಂಗ ಯಾವುದು? ಆಪ್ಷನ್ ಎ ಯಕೃತ್ತು, ಆಪ್ಷನ್ ಬಿ ಅಸ್ಥಿಮಜ್ಜೆ, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಆಪ್ಷನ್ ಡಿ ಗುಲ್ಕ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಥಿಮಜ್ಜೆ. ಪ್ರಶ್ನೆ ಏಳು, ಭೂದಾನ ಚಳುವಳಿ ಯಾರು ಆರಂಭಿಸಿದರು? ಆಪ್ಷನ್ ಎ ಸ್ವಾಮಿ ವಿವೇಕಾನಂದ, ಆಪ್ಷನ್ ಬಿ ಆಚಾರ್ಯ ವಿನೋಬಾ ಭಾವೆ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜಯಪ್ರಕಾಶ್ ನಾರಾಯಣ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಚಾರ್ಯ ವಿನೋಬಾ ಭಾವೆ. ಪ್ರಶ್ನೆ ಎಂಟು, ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನ? ಆಪ್ಷನ್ ಎ ಜುಲೈ 26, ಆಪ್ಷನ್ ಬಿ ಜೂನ್ 26, ಆಪ್ಷನ್ ಸಿ ಮೇ 26, ಆಪ್ಷನ್ ಡಿ ಏಪ್ರಿಲ್ 26. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 26. ಪ್ರಶ್ನೆ ಒಂಬತ್ತು, ಸುಂದರಬನ್ಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ತಮಿಳ್ನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಪ್ರಶ್ನೆ ಹತ್ತು, ಭೌಗೋಳಿಕ ಇತಿಹಾಸದ ಪ್ರಕಾರ ಭಾರತದಲ್ಲಿ ಅತ್ಯಂತ ಹಳೆಯ ಪರ್ವತಗಳು ಇವಾಗಿವೆ. ಆಪ್ಷನ್ ಎ ಸಾತ್ಪುರ್, ಆಪ್ಷನ್ ಬಿ ನೀಲಗಿರಿ, ಆಪ್ಷನ್ ಸಿ ವಿಂಧ್ಯ, ಆಪ್ಷನ್ ಡಿ ಅರಾವಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ.